ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕೃಷ್ಣಾ ನದಿಯ ಹೊಳೆ ಬಬಲಾಧಿ ಸದಾಶಿವ ಮತ್ಯಾನ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಈ ಸಂದರ್ಭದಲ್ಲಿ ಮೂಲಮಠದ ಪೀಠಾಧಿಪತಿಯಾದ ಪರಮ ಪೂಜ್ಯ ಸಿದ್ಧಮತ್ಯ ಅವರು ಈ ವರ್ಷದ ಕಾಲ ಜ್ಞಾನವನ್ನ ಹೇಳಿದ್ರು. ಪೀಠಾಧಿಪತಿಯಾದ ಪರಮ ಪೂಜ್ಯ ಸಿದ್ಧಮೂರ್ತಿ ಅವರು ಸಮಾಜಕ್ಕೆ ಸಂದೇಶವನ್ನ ಹೇಳಿದ್ರು. ಸದಾಶಿವ ಜಾತ್ರೆಯಲ್ಲಿ ಮದ್ಯವಿ ನೈವೇದ್ಯ, ಆದ್ರೆ ಬಬಲಾದಿ ಸದಾಶಿವ ಮತ್ಯ ಯಾರಿಗೂ ಕುಡಿ ಅಂತ ಹೇಳಿಲ್ಲ. ಅವರ ತಮ್ಮ ಸಿದ್ಧಿ ಸಾಧನೆಗಳಿಗೋಸ್ಕರ ತೆಗೆದುಕೊಂಡವರು. ನೀವು ಮುತ್ಯನ ಕುಡಿ ಅಂತ ಯಾರಿಗೂ ಹೇಳಿಲ್ಲ. ಬಬಲಾದಿ ಎಂದ್ರೆ ಜಗತ್ತಿನಲ್ಲಿ ಒಂದು ದೊಡ್ಡ ಹೆಸರು ಇದೆ, ಅದನ್ನ ಕೆಡಿಸುವ ಕೆಲಸ ಯಾರು ಮಾಡಬಾರದು. ಆದ್ದರಿಂದ ಯಾರು ಕುಡಿತಕ್ಕೆ ದಾಸರಾಗಬೇಡಿ, ಯಾಕೆಂದ್ರೆ ತಂದೆ ತಾಯಿಯ ಮುಂದೆ ಮಗ ಚಟಕ್ಕೆ ದಾಸನಾಗಿ ತೀರ್ಕೊಂಡ್ರೆ ಅದೊಂದು ತುಂಬಲಾರದ ನಷ್ಟ. ಆದ್ದರಿಂದ ಯಾರು ಚಟಕ್ಕೆ ದಾಸರಾಗದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ವಿದ್ಯಾವಂತರಾಗಿ ಬಾಳಿ ಬದುಕಿ ಅಂತ ನಮ್ಮ ಉದ್ದೇಶ ಎಂದು ಸಮಾಜಕ್ಕೆ ಸಂದೇಶವನ್ನ ಕೊಟ್ಟರು. ಶ್ರೀಶಕೆ 2020 ಸಾಲಿನ ಶಾರ್ವರಿನಾಮ ಸಂಸ್ಥರ ಫಲ ಶ್ರೀಶಕೆ 1941 ಬಬಲಾದಿ ಸಾಹಿಬಪ್ಪನ ಕಾಲಜ್ಞಾನ. ಮೊದಲನೇದು ಏನಪ್ಪ ಅಂತಂದ್ರೆ ಮಳೆ ಬೆಳೆ ಸಂಪನ್ನ ಇದೆ, ಅನ್ನ ನೀರಕ್ಕೆ ಕೊರತೆ ಇರುವುದಿಲ್ಲ. ಇದಾದ ನಂತರ ಉತ್ತಮ ದೇಶದ ಮರ್ದನ ಗೂಢಾರ್ಥ, ಉತ್ತಮ ದೇಶದ ಮರ್ದನ ಪುಷ್ಯ ಮಾಸದ ಸಮೃದ್ಧನ. ಇದಾದ ನಂತರ ಪೀತ ಪ್ರೇಮ ಮಾಡುವುದು ದೇಶಕ್ಕೆ ಶುಭಿಕ್ಷಂ, ಫಾಲ್ಗುಣದಲ್ಲಿ ವ್ಯಾಧಿ ಮತ್ತು ರೋಗದ ಸಂಭವ. ಇದಾದ ನಂತರ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ಸ್ವಲ್ಪ ಶುಭಿಕ್ಷಂ ಮತ್ತು ಸ್ವಲ್ಪ ಭಾಗ ತೇಜಿಯಾಗುವುದು. ರಾಜಕಾರಣದಲ್ಲಿ ಏರುಪೇರುಗಳು ಹಾಕವು, ಮತ್ತು ಏರುಪೇರುಗಳು ಏನಪ್ಪ, ಗ್ವಾಡಿ ಕೂತವರು ರೋಡಿ ಕುಂದಿರ್ತಾರು, ರೋಡಿ ಕೂತವ್ರು ಗ್ವಾಡಿ ಕುಂದಿರ್ತಾರೆ, ಮತ್ತು ಜೊಳ್ಳು ಜೊಟ್ಟ ಹಾರತೈತಿ, ಗಟ್ಟಿಕೊಳ್ಳೊಂದು ಭೂಮಿ ಮೇಲೆ ಉಳಿತೈತೆ. ಇದಾದ ನಂತರ ಮತ್ತು ಚೈತ್ರ ವೈಶಾಖ ಜ್ಯೇಷ್ಠ 3 ತಿಂಗಳೊಳಗೆ ಶುಭಿಕ್ಷಮ. ಸುಮ್ಮನೆ ವೈರಿಗಳ ವಿನಾಶತೆ, ಸುಮ್ಮನೆ ವೈರಿಗಳ ವಿನಾಶತೆ. ಮುಂದೆ